ಜನರನ್ನ ನಮ್ಮತ್ತ ಹೇಗೆ ಸೆಳೆಯೋದು, ಜನ ನಮ್ಮನ್ನು ನಂಬಬೇಕು ಅಂದರೆ ಏನು ಮಾಡಬೇಕು, ಎಲ್ಲರೂ ನಮ್ಮನ್ನೇ ಇಷ್ಟಪಡಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಪೂರ್ತಿ ಮುಗಿಯೋವರೆಗೂ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ 10 ರಹಸ್ಯಾಂಶಗಳನ್ನು ಹೇಳ್ಕೊಡ್ತೀವಿ, ಇವುಗಳನ್ನು ಪಾಲಿಸೋದ್ರಿಂದ ಜನ ನಿಮ್ಮತ್ತ ತಿರುಗಿ ನೋಡ್ತಾರೆ. ಹಾಗಾದರೆ ಅವು ಯಾವುವು ನೋಡೋಣ ಬನ್ನಿ. ಮೊದಲನೇದಾಗಿ ರಿಮೆಂಬರ್ ದಿ ನೇಮ್ಸ್, ಹೆಸರನ್ನು ನೆನಪಿಟ್ಕೊಳ್ಳೋದು. ಯಾವುದೇ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಅವರ ಹೆಸರಿನಿಂದ ಕರೆಸಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಹಾಗಿದ್ದಾಗ ನಾವು ಯಾರನ್ನೇ ಭೇಟಿಯಾಗಲಿ ಮೊದಲು ಅವರ ಹೆಸರನ್ನು ಕೇಳಿ ತಿಳ್ಕೊಬೇಕು. ಮತ್ತು ಅವರು ನಮ್ಮ ಎದುರಿಗೆ ಬಂದಾಗ ಅವ್ರ ಹೆಸರಲ್ಲೋ ಅಥವಾ ಅವರ ಸರ್ನೇಮ್ ಹೆಸರಲ್ಲೋ ನಾವು ಅವರನ್ನು ಕೂಗಿ ಕರೆದಾಗ ಅವರು ತುಂಬ ನಮ್ಮನ್ನು ಇಷ್ಟಪಡ್ತಾರೆ. ಹಾಗಾಗಿ ನಾವು ಅವರ ಹೆಸರನ್ನೇ ನೆನಪಿಟ್ಕೊಳ್ಬೇಕು ಮತ್ತು ಅದೇ ಹೆಸರಿನಿಂದ ಅವ್ರನ್ನ ಕರಿಬೇಕು. ಸೊ ಹೀಗಿದ್ದಾಗ ಜನ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಎರಡನೇದಾಗಿ ಬಿ ಫನ್ ಆ್ಯಂಡ್ ಲವಿಂಗ್, ಯಾವಾಗಲೂ ಖುಷಿಯಿಂದ ಇರಬೇಕು. ನೀವು ಜನರನ್ನು ಗಮನಿಸಿರ್ಬೋದು, ಯಾವಾಗಲೂ ಸಪ್ಪೆ ಮುಖದಿಂದ ಇದ್ದರೆ ಅಥವಾ ಕಷ್ಟದಲ್ಲಿದ್ದರೆ ದುಃಖದಲ್ಲಿದ್ದರೆ ಯಾರೂ ನಿಮ್ಮ ಹತ್ರ ಬರೋದಿಲ್ಲ, ನಿಮ್ಮ ಸ್ನೇಹ ಬಯಸೋದಿಲ್ಲ. ಹಾಗಾಗಿ ನೀವು ಯಾವಾಗಲೂ ಖುಷಿಯಿಂದನೇ ಇರಬೇಕು. ನಿಮ್ಮೊಳಗಡೆ ಎಷ್ಟು ನೋವಿದ್ದರೂ ಕೂಡ ಅದನ್ನು ಬದಿಗಿಟ್ಟು ನೀವು ಮೇಲುಗಡೆ ಖುಷಿಯಿಂದನೇ ಇರಬೇಕು. ಇನ್ನು ಮೂರನೇದಾಗಿ ಶೋ ಜೆನ್ಯೂನ್ ಇಂಟ್ರೆಸ್ಟ್ ಇನ್ ಅದರ್ಸ್, ಜನ ನಿಮ್ಮ ಮಾತು ಕೇಳಬೇಕು, ನಿಮ್ಮಲ್ಲಿ ಆಸಕ್ತಿ ತೋರಬೇಕು ಅಂದರೆ ಮೊದಲು ನೀವು ಅವ್ರ ಮಾತನ್ನು ಕೇಳ್ಕೋಬೇಕು, ಅವರಲ್ಲಿ ಆಸಕ್ತಿ ತೋರಬೇಕು. ಒಬ್ಬ ವ್ಯಕ್ತಿ ಒಂದು ಏನೋ ಹೇಳ್ತಾ ಇದ್ದಾನೆ ಅಂದರೆ ಅದನ್ನು ಕೇಳ್ಕೋಬೇಕು. ಅದನ್ನು ಬಿಟ್ಟು ನೀವು ಸೊಕ್ಕಿನಿಂದ ಅವನು ಹೇಳಿದ್ದನ್ನು ನಾನೇ ಕೇಳಬೇಕು ಅಂದರೆ ಅದೇ ಮಾತು ನಾಳೆ ನೀವು ಅವನಿಗೆ ಹೇಳಬೇಕಾದ್ರೆ ಅವನು ಅದನ್ನೇ ಮಾಡ್ತಾನೆ. ಸೊ ಹಾಗಾಗಿ ಯಾರೇನು ಹೇಳ್ತಾರೋ ಅದನ್ನು ಕೇಳ್ಕೋಬೇಕು, ಆವಾಗಲೇ ಬೇರೆಯವ್ರಿಗೆ ನೀವು ಹೇಳೋದಕ್ಕೆ ಸಾಧ್ಯ. ನಾಲ್ಕನೇದಾಗಿ ಲಿಸನ್ ಆ್ಯಕ್ಟಿವ್ಲಿ, ಸಕ್ರಿಯವಾಗಿ ಕೇಳಿಸಿಕೊ. ಅಂದರೆ ನಾನು ಆವಾಗಲೇ ಹೇಳಿದೆ, ಎದುರುಗಡೆ ಇರೋ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅದನ್ನು ಸರಿಯಾಗಿ ಕೇಳಿಸ್ಕೊಂಡು ಅದಕ್ಕೆ ತಕ್ಕಂಗೆ ಪ್ರತಿಕ್ರಿಯೆ ಕೊಡಬೇಕು. ಆವಾಗಲೇ ನೀವು ಇನ್ನೊಬ್ಬರಿಗೆ ಏನಾದರೂ ಹೇಳಬೇಕು ಅಂದ್ಕೊಂಡಾಗ ಅವರು ನಿಮ್ಮ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡು ಪ್ರತಿಕ್ರಿಯೆ ಕೊಡ್ತಾರೆ. ಅದನ್ನು ಬಿಟ್ಟು ನೀವು ಆಲಸ್ಯತನದಿಂದ ಅಥವಾ ಬೇರೆ ಇನ್ಯಾವುದೋ ಒಂದು ಕಾರಣದಿಂದ ನೀವು ಬೇರೆ ಕಡೆ ಲಕ್ಷ್ಯ ಕೊಟ್ಟರೆ ಅವರು ನೀವು ಏನು ಹೇಳ್ತಿರೋ ಅದನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಐದನೇದಾಗಿ ಆಸ್ಕ್ ಅಡ್ವೈಸ್ ಆರ್ ಹೆಲ್ಪ್, ಸಹಾಯ ಮಾಡಲು ಕೇಳಬೇಕು. ಜನರ ಹತ್ರ ನೀವು ಅಡ್ವೈಸ್ ಕೇಳಬೇಕು, ಸಹಾಯ ಕೇಳಬೇಕು. ಆವಾಗಲೇ ಅವರು ಖುಷಿಯಾಗುತ್ತಾರೆ, ಈ ವ್ಯಕ್ತಿ ನನ್ನನ್ನು ನಂಬಿ ನನ್ನಿಂದ ಏನೋ ಬಯಸ್ತಾ ಇದ್ದಾನೆ, ಈತನಿಗೆ ನಾನು ಖಂಡಿತ ಹೆಲ್ಪ್ ಮಾಡಬೇಕು ಅನ್ಕೋತಾನೆ. ಹೀಗಿದ್ದಾಗ ನೀವು ಬೇರೆಯವ್ರ ಹತ್ರ ಹೆಲ್ಪ್ ಕೇಳಿಕೊಂಡು ಅಥವಾ ನಿಮ್ಮ ಹತ್ರ ಆ ಕೆಲಸ ಗೊತ್ತಿದ್ದರೂ ಕೂಡ ನೀವು ಬೇರೆಯವ್ರಿಗೆ ಕಡೆಯಿಂದ ಹೆಲ್ಪ್ ಅಥವಾ ಸಹಾಯ ತೊಗೊಳ್ಳೋದ್ರಿಂದ ಅವರು ಖುಷಿ ಆಗ್ತಾರೆ. ಅವ್ರಿಗೆ ಒಳಗಿಂದ ಫೀಲಿಂಗ್ ಆಗ್ತದೆ, ನಾನು ಒಳ್ಳೆಯವನು ಅಥವಾ ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಖುಷಿ ಆಗ್ತಾರೆ. ಮತ್ತು ಅವರು ನಿಮ್ಮನ್ನು ನಂಬ್ತಾರೆ, ಯಾಕಂದರೆ ನೀವು ಅವ್ರ ಹತ್ರ ಹೆಲ್ಪಿಗೆ ಹೋಗ್ತಾ ಇದ್ದೀರಿ, ಅದು ಅವ್ರ ಹತ್ರ ಸಹಾಯ ಕೇಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅವರು ನಿಮ್ಮನ್ನು ನಂಬಿಕೆ ಇಡ್ತಾರೆ, ನಿಮ್ಮಲ್ಲಿ ನಂಬಿಕೆ ಇಡ್ತಾರೆ. ಆರನೇದಾಗಿ ಲುಕ್ ಗುಡ್, ಚೆನ್ನಾಗಿ ಕಾಣಬೇಕು. ನಿಮ್ಮ ಮನಸ್ಸಲ್ಲಿ ಒಳ್ಳೆಯದಿದೆ, ಒಳಗಿನಿಂದ ನೀವು ಒಳ್ಳೆಯವರು, ನಿಮ್ಮ ಮನಸ್ಸು ಹಾಲಿನಷ್ಟೇ ಶುದ್ಧ. ಆದರೆ ನಿಮ್ಮ ಮನಸ್ಸು ಹೃದಯ ಹೊರಗಿನಿಂದ ಯಾರಿಗೂ ಕಾಣಲ್ಲ. ಅದು ಒಳ್ಳೆಯದಿದೆಯೋ ಕೆಟ್ಟದಿದೆಯೋ ಅಂತ ಜನಕ್ಕೆ ಹೇಗೆ ಗೊತ್ತಾಗಬೇಕು? ಆದ್ದರಿಂದ ನಿಮ್ಮ ಮನಸ್ಸಲ್ಲಿ ಹೇಗಿದೆಯೋ ಅಥವಾ ನೀವು ಒಳ್ಳೆಯವರಾಗಿದ್ದರೆ ನೀವು ಮೇಲುಗಡೆ ಒಳ್ಳೆಯ ರೀತಿಯಾಗೇ ಕಾಣಬೇಕು. ಯಾವ ರೀತಿ ಅಂತಂದರೆ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕಬೇಕು, ಒಳ್ಳೆ ಒಳ್ಳೆ ಬಿಹೇವಿಯರ್ ಇಟ್ಕೋಬೇಕು ಅಥವಾ ವಾಚ್ ಹಾಕೋಬೇಕು, ಸನ್ಗ್ಲಾಸ್, ಈ ರೀತಿ ಹಲವಾರು ಒಂದು ಆ್ಯಟಿಟ್ಯೂಡ್ನಿಂದ ನೀವು ಒಳ್ಳೆಯವರಂತ ಕಾಣಬೇಕು, ಚೆನ್ನಾಗಿ ಕಾಣಬೇಕು. ಇದರಿಂದನೇ ನೀವು ಜನಕ್ಕೆ ಒಳ್ಳೆಯವರಾಗಿರ್ತಾರೆ. ಅಥವಾ ನೀವು ಹೃದಯದಲ್ಲಿ ಮನಸ್ಸಲ್ಲಿ ತುಂಬ ಒಳ್ಳೆಯವರಾಗಿದ್ದರೆ ಹೊರಗಡೆ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನೀವು ಒಳಗಡೆ ಹೇಗೆ ಇರಿ, ಒಳ್ಳೆಯವರಿದ್ದರಂತೂ ತುಂಬ ಒಳ್ಳೆಯದು. ಒಳಗಡೆ ಹೇಗೆ ಇದ್ದರೂ ಕೂಡ ಹೊರಗಡೆ ಪ್ರಪಂಚಕ್ಕೆ ಚೆನ್ನಾಗಿ ಕಾಣಬೇಕು, ಒಳ್ಳೆಯವನಾಗಿ ಕಾಣಬೇಕು. ಏಳನೇದಾಗಿ ಕಾಂಪ್ಲಿಮೆಂಟ್ಸ್, ಅಭಿನಂದನೆಗಳು. ಜನರಿಗೆ ನೀವು ಅಭಿನಂದನೆ ಹೇಳಬೇಕು. ಯಾವ ರೀತಿ ಅಂತ ಅಂದರೆ, ಉದಾಹರಣೆಗೆ ನೀನು ಒಳ್ಳೆಯ ಕೆಲಸ ಮಾಡಿದೆಯಾ ಅಥವಾ ನೀನು ಚೆನ್ನಾಗಿ ಕಾಣ್ತಾ ಇದೆಯಾ ಅಥವಾ ಇನ್ಯಾವುದೋ ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತಾ ಇರಬೇಕು. ಈ ರೀತಿ ಹೇಳೋದರಿಂದ ಜನ ನಿಮಗೆ ತುಂಬ ಹತ್ತಿರ ಆಗ್ತಾರೆ. ಇನ್ನು ಎಂಟನೇದಾಗಿ ಬಿ ಅ ಸ್ಟೋರಿ ಟೆಲ್ಲರ್, ಕಥೆಗಾರನಾಗಬೇಕು. ನೀವು ಗಮನಿಸಿರ್ಬೋದು, ಜನರ ಹತ್ರ ನೀವು ಸಪ್ಪೆಯಾಗಿ ಹೇಳೋಕೆ ಹೋದರೆ ಏನೂ ಕೇಳಲ್ಲ. ಅದೇ ನೀವು ಒಂದು ಯಾವುದೋ ದುಃಖದ ಸ್ಟೋರಿನೋ ಅಥವಾ ಒಳ್ಳೆಯ ಖುಷಿ ವಿಚಾರನೋ ನೀವು ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಹೇಳಕ್ಕೆ ಹೋದರೆ ಜನ ಸರಿಯಾಗಿ ಕೇಳಿಸ್ಕೋತಾರೆ. ಅಥವಾ ನೀವು ಸಪ್ಪೆ ಸ್ಟೋರಿ ಹೇಳಕ್ಕೆ ಹೋದರೆ ಅಥವಾ ಇನ್ಯಾವುದೋ ಒಂದು ಟ್ರ್ಯಾಜಿಡಿ ಸ್ಟೋರಿ ಹೇಳಕ್ಕೆ ಹೋದರೆ ಯಾರೂ ಕೇಳಿಸ್ಕೊಳ್ಳಲ್ಲ, ಅವ್ರ ಲಕ್ಷ್ಯ ಬೇರೆ ಕಡೆ ಹೋಗ್ತದೆ. ಅವ್ರ ಲಕ್ಷ್ಯ ನಿಮ್ಮ ಹತ್ರ ಇರಬೇಕು ಅಂತಂದರೆ ಆ ಸ್ಟೋರಿ ಜೊತೆಗೆ ಒಂದು ಸ್ವಲ್ಪ ಅದು ಇದು ಮಿಕ್ಸ್ ಮಾಡಿ ಹೇಳಿದ್ರೆ ಅಂದರೆ ಜನ ಕೇಳೋ ರೀತಿಯಾಗಿ ನೀವು ಹೇಳಿದ್ರೆ ಖಂಡಿತವಾಗಲೂ ಕೇಳಿಸ್ಕೋತಾರೆ, ಕೇಳಿಸ್ಕೊಂಡಂಗೆ ತಕ್ಕಂಗೆ ಪ್ರತಿಕ್ರಿಯೆ ನೀಡ್ತಾರೆ. ಒಂಬತ್ತನೇದಾಗಿ ಸ್ಮೈಲ್, ನಗು. ನಗು ನಗುತ್ತಾ ಇರಬೇಕು, ಮುಖದಲ್ಲಿ ಯಾವಾಗಲೂ ಒಂದು ರೀತಿ ಸ್ಮೈಲ್ ಇರಬೇಕು. ಹಾಗಂತ ಜಾಸ್ತಿ ನಕ್ಕರೆ ಲೂಸ್ ಅಂತಾರೆ. ಯಾರನ್ನಾದರೂ ಪರಿಚಯದವ್ರನ್ನ ನೋಡಿದ ತಕ್ಷಣವೇ ಸ್ಮೈಲ್ ಕೊಡಬೇಕು, ಆವಾಗಲೇ ಅವರು ನಿಮ್ಮನ್ನು ನಂಬ್ತಾರೆ, ನಿಮ್ಮಲ್ಲಿ ನಂಬಿಕೆ ಇಡ್ತಾರೆ. ಹತ್ತನೇದಾಗಿ ಗಿವ್ ಯುವರ್ ಹ್ಯಾಂಡ್ ಡಿಸ್ಕ್ರೆಂಟ್ಲಿ, ಕೈ ಕುಲುಕಿಸಬೇಕು. ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ಜೊತೆಗೆ ನೀವು ಕೈ ಕುಲುಕಿಸಬೇಕು, ಆವಾಗಲೇ ನಿಮ್ಮಲ್ಲಿರೋ ಒಂದು ಕಾನ್ಫಿಡೆನ್ಸ್ ಅವನಿಗೆ ಗೊತ್ತಾಗುತ್ತದೆ. ಈ ಕೈ ಕುಲುಕಿಸೋದ್ರಲ್ಲಿ ಅಂದರೆ ಹ್ಯಾಂಡ್ ಶೇಕ್ ಮಾಡೋದ್ರಲ್ಲಿ ನೀವು ಟ್ಯಾಲೆಂಟ್ ಆಗಿರಬೇಕು. ಅಂದರೆ ಯಾವ ರೀತಿ ಹ್ಯಾಂಡ್ ಶೇಕ್ ಮಾಡಬೇಕು, ಯಾವ ರೀತಿ ಬಿಗಿಯಾಗಿ ಹಿಡಿದು ಕೈಯನ್ನು ಕುಲುಕಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದನ್ನು ಬಿಟ್ಟು ನೀವು ಹಾಯ್ ಹಲೋ ಬಾಯ್ ಈ ರೀತಿ ಹೇಳೋದನ್ನು ಬಿಟ್ಟು ಕೈ ಕುಲುಕಿಸೋದನ್ನು ಕಲಿಬೇಕು. ಆವಾಗಲೇ ನೀವು ಒಳ್ಳೆಯವರು ಅಥವಾ ಈ ಮನುಷ್ಯ ತುಂಬ ನನ್ನ ಹಚ್ಕೊಂಡಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗುತ್ತೆ.
ಈ 10 ಕೆಲಸಗಳನ್ನು ಮಾಡೋದರಿಂದ ಜನರನ್ನು ನಿಮ್ಮತ್ತ ಸೆಳಿಬೋದು ಮತ್ತು ನಂಬಿಕೆ ಗಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.